ಸ್ನೇಹಿತರೆ ನಮಸ್ಕಾರ, ನ್ಯಾಕ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕುಂಜಾರುಗಿರಿಯ ದುರ್ಗಾ ಬೆಟ್ಟಕ್ಕೆ ಬಂದಿದ್ದೇವೆ. ಇದು ಉಡುಪಿಯಿಂದ ಸುಮಾರು 11 ಕಿಲೋಮೀಟರ್ ದೂರ ಇದೆ. ಇಲ್ಲಿಯ ವಿಶೇಷ ಏನಂದರೆ, ಪರಶುರಾಮನೇ ಸ್ವತಃ ತಾಯಿ ದುರ್ಗಾ ಮಾತೆಯ ಸಾನ್ನಿಧ್ಯವನ್ನು ಸ್ಥಾಪಿಸಿದಂಥದ್ದು. ಸಮುದ್ರ ಮಟ್ಟದಿಂದ ಸುಮಾರು ಎತ್ತರದಲ್ಲಿ ಇರುವ ಈ ದೇವಾಲಯಕ್ಕೆ ಸರಿಸುಮಾರು 257 ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳ ಆರಂಭದಲ್ಲಿ ಶ್ರೀಮಧ್ವರ 32 ಅಡಿ ಎತ್ತರದ ಏಕಶಿಲಾ ವಿಗ್ರಹವಿದೆ. ಬನ್ನಿ, ಈ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗೋಣ. ನಾವು ಹತ್ತುತ್ತಾ ಇರೋ ಈ ಬೆಟ್ಟವನ್ನು ಕುಂಜಾರುಗಿರಿ, ದುರ್ಗಾ ಬೆಟ್ಟ ಅಥವಾ ವಿಮಾನಗಿರಿ ಅಂತಲೂ ಕರೀತಾರೆ. ಶ್ರೀ ಮಧ್ವಾಚಾರ್ಯರ ಜನ್ಮಸ್ಥಳ ಪಾಜಕ ಕ್ಷೇತ್ರವು ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ತುಳು ಭಾಷೆಯಲ್ಲಿ ಕುಂಜರ ಎಂದರೆ ಆನೆ ಅಂತ ಅರ್ಥ ಅಂತೆ. ಈ ಬೆಟ್ಟಗಳು ನೋಡೋದಕ್ಕೆ ಆನೆ ಥರ ಇರೋದ್ರಿಂದ ಇದಕ್ಕೆ ಕುಂಜಾರುಗಿರಿ ಅಂತ ಹೆಸರು ಬಂತಂತೆ. ಜಗನ್ಮಾತೆ ದುರ್ಗೆಯನ್ನು ಪರಶುರಾಮನು ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದಾಗ ಪುಷ್ಪ ನಮನ ಸಲ್ಲಿಸಲಿಕ್ಕೆ ದೇವತೆಗಳು ವಿಮಾನದ ಮೂಲಕ ಬಂದ ಕಾರಣ ಇದನ್ನು ವಿಮಾನಗಿರಿ ಅಂತ ಸಹ ಕರೀತಾರಂತೆ. ಗುಡ್ಡಗಾಡಿನ ಪ್ರಶಾಂತತೆಯ ಹಚ್ಚ ಹಸಿರಿನ ಸುಂದರ ತಾಣದ ನಡುವೆ ನಾವಿದ್ದೇವೆ. ಇದರ ಪಶ್ಚಿಮ ಭಾಗದ ಬೆಟ್ಟದ ಮೇಲೆ ಪರಶುರಾಮ ದೇವರಿಗೆ ಸಮರ್ಪಿತವಾದ ಗುಡಿ ಇದೆ. ಈ ಬೆಟ್ಟದ ಎಲ್ಲಾ ದಿಕ್ಕುಗಳಲ್ಲಿ ಮೆಟ್ಟಿಲುಗಳಿದ್ದು ಭಕ್ತರು ಎಲ್ಲಾ ದಿಕ್ಕುಗಳಿಂದಲೂ ದೇವಸ್ಥಾನವನ್ನು ತಲುಪಬಹುದು. ಇನ್ನು ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ಆಗದೇ ಇದ್ದವರಿಗೆ ರಸ್ತೆಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ದುರ್ಗಾಲಯದ ವಾಸ್ತುಶಿಲ್ಪವು ಪ್ರಾಚೀನ ಹಾಗೂ ವಿಶೇಷವಾಗಿದೆ. ಹೊರಾಂಗಣದಿಂದಲೇ ನಾವು ದೇವಿಯ ದರ್ಶನವನ್ನು ಪಡೆಯಬಹುದಾಗಿದೆ.
ನೋಡಿದ್ರಲ್ವಾ ಫ್ರೆಂಡ್ಸ್, ಕುಂಜಾರುಗಿರಿಯ ದುರ್ಗಾ ಬೆಟ್ಟದಲ್ಲಿ ನೆಲೆ ನಿಂತಿರುವಂತಹ ಪರಶುರಾಮ ಸೃಷ್ಟಿಯ ದುರ್ಗಾದೇವಿಯ ದೇವಾಲಯವನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.